ನಾಳೆ ಸಂವೇದ ಶಿಖರಜಿ ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿ ಚಿಕ್ಕೋಡಿಯಲ್ಲಿ 10,000 ಜೈನ ಸಮುದಾಯದಿಂದ ಬೃಹತ್ ಪ್ರತಿಭಟನೆ. ಚಿಕ್ಕೋಡಿ ಭಾರತದ ಜಾರ್ಖಂಡ್ ರಾಜ್ಯದ ಗಿರಡಿ ಜಿಲ್ಲೆಯಲ್ಲಿರುವ ಜೈನ ಧರ್ಮದ ಪರಮೋಚ್ಚ ಪವಿತ್ರ ತೀರ್ಥಕ್ಷೇತ್ರ ಸಂವೇದ ಶಿಖರ್ಜಿಯನ್ನು ಜಾರ್ಖಂಡ್ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ಪ್ರವಾಸಿ ತಾಣ ಎಂದು ಹೊರಡಿಸಿರುವ ಆದೇಶವನ್ನು ರದ್ದುಪಡಿಸುವಂತೆ ಒತ್ತಾಯಿಸಿ ಭಾನುವಾರ ದಿನಾಂಕ 25ರಂದು 10,000 ಜೈನ ಬಾಂಧವರು ಚಿಕ್ಕೋಡಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಜೈನ ಸಮಾಜದ ಮುಖಂಡ ನ್ಯಾಯವಾದಿ ಎಸ್ಟಿ ಮುನ್ನೋಳಿ ತಿಳಿಸಿದರು. ಚಿಕ್ಕೋಡಿ ನಗರದ ಜೈನ ಬಸ್ತಿಯಲ್ಲಿ ಮಾತನಾಡಿದ ಅವರು, ಪ್ರತಿಭಟನೆಯಲ್ಲಿ ಚಿಕ್ಕೋಡಿ, ಕಾಗವಾಡ, ರಾಯಭಾಗ, ನಿಪ್ಪಾಣಿ ಮತ್ತು ಅಥಣಿ ತಾಲೂಕಿನಿಂದ ಜೈನ ಬಾಂಧವರು ಪ್ರತಿಭಟನೆಗೆ ಆಗಮಿಸಲಿದ್ದಾರೆ ಎಂದರು. ಪರಮ ಪಾವನ ಕ್ಷೇತ್ರವಾದ ಸಂವೇದ ಶಿಖರ್ಜಿಯು ಜಾರ್ಖಂಡ್ ರಾಜ್ಯದ ಗಿರಡಿ ಜಿಲ್ಲೆಯಲ್ಲಿದೆ. ಈ ಕ್ಷೇತ್ರ ಜೈನರ 20 ತೀರ್ಥಂಕರರು ಮುಕ್ತಿ ಹೊಂದಿದ ಸ್ಥಳವಾಗಿದೆ. ಜೈನರಿಗೆ ಈ ತೀರ್ಥದ ದರ್ಶನ ಮಾಡಿದರೆ ಸಕಲ ಪಾಪಗಳು ಕಳೆದು ಹೋಗ್ತದೆ ಎಂಬ ನಂಬಿಕೆ ಇದೆ. ಈ ಕ್ಷೇತ್ರದ ದರ್ಶನಕ್ಕಾಗಿ ವಿಶ್ವದ ನಾನಾ ಭಾಗಗಳಿಂದ ಜೈನರು ಧಾವಿಸಿ ಬರ್ತಿದ್ದಾರೆ ಎಂದರು. ಬ್ರಿಟಿಷರು ಕೂಡ ಸಂವೇದ ಶಿಖರ್ಜಿ ಜೈನರ ಪುಣ್ಯಕ್ಷೇತ್ರ ಎಂದು ಆದೇಶ ನೀಡಿದ್ದಾರೆ. ಆದರೆ ಸ್ವಾತಂತ್ರ್ಯ ನಂತರದ ಬಂದ ಸರ್ಕಾರಗಳು ಅಲ್ಪಸಂಖ್ಯಾತರಾದ ಜೈನರ ತೀರ್ಥಕ್ಷೇತ್ರದ ವಿಚಾರದಲ್ಲಿ ಆಂಧ್ರತೆಯ ವಾತಾವರಣ ನಿರ್ಮಿಸುತ್ತಿದೆ. ಜೈನರ ಪ್ರತಿರೋಧದ ನಡುವೆಯೂ ಜಾರ್ಖಂಡ್ ರಾಜ್ಯ ಸರ್ಕಾರ ಈ ಪವಿತ್ರ ಸ್ಥಳವನ್ನು ಪ್ರವಾಸಿ ತಾಣವನ್ನಾಗಿ ಘೋಷಿಸುವ ಮೂಲಕ ಅಪವಿತ್ರಗೊಳಿಸುವ ಹುನ್ನಾರಕ್ಕೆ ಮುಂದಾಗಿದೆ. ಭಾರತದ ಸಂವಿಧಾನದ ಪ್ರಕಾರ ಭಾರತದಲ್ಲಿ ಜೈನರು ಹೊಂದಿರುವ ಮಹಾತೀರ್ಥ ಕ್ಷೇತ್ರದ ಪಾವಿತ್ರ್ಯತೆಯನ್ನು ರಕ್ಷಿಸುವುದು ಭಾರತ ಸರ್ಕಾರದ ಕರ್ತವ್ಯವಾಗಿದೆ. ಹೇಗೆ ಅನ್ಯರ ತೀರ್ಥಕ್ಷೇತ್ರಗಳ ಬಗೆಗೆ ಸರ್ಕಾರ ಕಾಳಜಿಯನ್ನು ಹೊಂದಿದೆಯೋ ಅದೇ ರೀತಿ ಜೈನರ ಸಂವೇದ ಶಿಖರ್ಜಿಯ ಕಾಳಜಿಯನ್ನು ಭಾರತ ಸರ್ಕಾರ ವಹಿಸಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ತಾವು ನಮ್ಮ ಬೇಡಿಕೆಯನ್ನು ಮನ್ನಿಸಿ ಸಂವೇದ ಶಿಖರ್ಜಿಯನ್ನು ಪ್ರವಾಸಿ ತಾಣ ಎಂದು ಘೋಷಿಸಿರುವ ಆಜ್ಞೆಯನ್ನು ರದ್ದುಪಡಿಸುವಂತೆ ಜಾರ್ಖಂಡ್ ಆಡಳಿತಕ್ಕೆ ಆದೇಶ ನೀಡಬೇಕು ಹಾಗೂ ಸಂವೇದ ಶಿಖರ್ಜಿಯ ಗೌರವಕ್ಕೆ ಚ್ಯುತಿ ಬಾರದಂತೆ ಮುನ್ನೆಚ್ಚರಿಕೆ ವಹಿಸುವುದಾಗಿ ಲಿಖಿತ ಭರವಸೆ ನೀಡಬೇಕೆಂದು ಮನವಿ ಮಾಡುತ್ತೇವೆ. ಭವಿಷ್ಯದಲ್ಲಿಯೂ ಜೈನರ ತೀರ್ಥಕ್ಷೇತ್ರಕ್ಕೆ ಯಾವುದೇ ತೊಂದರೆ ಆಗದೆ ಇರಲಿ ಎಂಬ ಕಾನೂನನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ತಿಳಿದಿರುವಂತೆ ನಮ್ಮ ಜಾರ್ಖಂಡ್ ರಾಜ್ಯದಲ್ಲಿರುವ ಸಂವೇದ ಗಿರಿ ಸಿದ್ಧಕ್ಷೇತ್ರ ಒಂದು ನಮ್ಮ ಎಲ್ಲ ಜೈನ ಬಾಂಧವರ ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿದೆ. ಆ ಒಂದು ಸಿದ್ಧಕ್ಷೇತ್ರವನ್ನು ಜಾರ್ಖಂಡ್ ರಾಜ್ಯ ಸರ್ಕಾರದವರು ಹೊರಡಿಸಿದ ನೋಟಿಫಿಕೇಷನ್, ಗೆಜೆಟ್ ನೋಟಿಫಿಕೇಷನ್ ಆಧಾರದ ಮೇಲೆ ಈಗ ಕೇಂದ್ರ ಸರ್ಕಾರದವರು ಆ ಕ್ಷೇತ್ರವನ್ನು ಇಕೋ ಟೂರಿಸಮ್ ಆಗಿ ಪರಿವರ್ತನೆ ಮಾಡಬೇಕಂತೇಳಿ 2019ರಲ್ಲಿ ಒಂದು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದಾರೆ. ಆ ಒಂದು ಕ್ಷೇತ್ರವನ್ನು, ಧಾರ್ಮಿಕ ಕ್ಷೇತ್ರವನ್ನು ಇಕೋ ಟೂರಿಸಮ್ ಕ್ಷೇತ್ರವಾಗಿ ಪರಿವರ್ತನೆ ಮಾಡಲು ನಮ್ಮ ಜೈನ ಸಮಾಜದ ಸಂಪೂರ್ಣ ವಿರೋಧ ಇದೆ. ಅದಕ್ಕೆ ಕಾರಣ ಇಷ್ಟೇ, ಆ ಒಂದು ಕ್ಷೇತ್ರದ ಮಹಿಮೆ ಅಥವಾ ಮಹತ್ವವನ್ನು ಅದು ಒಮ್ಮೆ ಟೂರಿಸಮ್ ಅಂತ ಆಗಿ ಹೋತಂದ್ರೆ ಅದು ಕಳ್ಕೊತದೆ. ಯಾಕಂದರೆ ಅಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಟೂರಿಸಮ್ ಅಂತೇಳಿ ಅದು ಪರಿವರ್ತನೆ ಆದರೆ ಅಲ್ಲಿ ನಾಳೆ ಮದ್ಯದ ಅಂಗಡಿಗಳು ಬರ್ಬೋದು, ಬೇರೆ ಬೇರೆ ರೀತಿಯ ಹೋಟೆಲ್ಗಳು ಬರ್ಬೋದು. ಹೀಗಾಗಿ ಏನು ನಾವು ಅಹಿಂಸಾ ಅದು ನಾವೇನು ವೆಸ್ಟೇರಿಯನ್ ಅಂದ ಒಂದು ಶಾಖಾರಿಕೆಯನ್ನು ನಾವು ಒಂದು ಮೂಲ ತತ್ವಕ್ಕೆ ನಾವು ಒತ್ತು ಕೊಡ್ತೇವೆ ಅದು ಹಾಳಾಗಿ ಹೋಗ್ತದೆ. ಅಹಿಂಸಾ ತತ್ವ ಕೂಡ ಅಲ್ಲಿ ಹಾಳಾಗಿ ಹೋಗ್ತದೆ. ಯಾಕಂದರೆ ನಾವು ಪವಿತ್ರ ಕ್ಷೇತ್ರ ಇರ್ತದೆ ಅಲ್ಲಿ, ನಾವೊಂದು ಚಪ್ಪಲು ಸಹಿತ ಹಾಕ್ಕೊಳ್ಳಂಗಿಲ್ಲ ಆ ಕ್ಷೇತ್ರದಾಗ ದರ್ಶನಕ್ಕೆ ಹೋದಾಗ. ಅಂದು ಇಷ್ಟ ಪವಿತ್ರತೆಯಿಂದ ಆ ಕ್ಷೇತ್ರವನ್ನು ನಾವು ನೋಡ್ಕೊಳ್ತಿದ್ದೀವಿ. ಅದಕ್ಕೆ ಅದು ಇಕೋ ಟೂರಿಸಮ್ ಇರಲಿ ಅಥವಾ ಟೂರಿಸಮ್ ಇರಲಿ, ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಅದನ್ನು ಯಾವುದೇ ರೀತಿಯಲ್ಲಿ ಒಂದು ಟೂರಿಸಮ್ ಆಗಿ ನಾವು ಪರಿವರ್ತನೆ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ಜೈನ ಸಮಾಜದ ವಿರೋಧ ಇದೆ. ಆ ಹಿನ್ನೆಲೆಯಲ್ಲಿ ಕಳೆದ 15 ದಿನಗಳಿಂದ ಬೇರೆ ಬೇರೆ ಕಡೆ ಸಮಾಜದಿಂದ ಒಂದು ಪ್ರತಿಭಟನಾ ರ್ಯಾಲಿ ಕೂಡ ಆಗ್ತಾ ಇವೆ. ಎಲ್ಲರೂ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಲೋಕಸಭೆ ಒಂದು ಸೆಷನ್ ನಡೆದಿದ್ದರಿಂದ ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ಜನ ಲೋಕಸಭೆ ಸದಸ್ಯರು ಆ ಬಗ್ಗೆ ಒಂದು ಪ್ರಶ್ನಾವಳಿಯನ್ನು ಮಂಡಿಸಿ ಆ ರೀತಿ ಯಾವುದೂ ಸರ್ಕಾರ ಮಾಡಬಾರದು, ಆ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡಬೇಕು, ಕೇಂದ್ರ ಇರಬಹುದು ರಾಜ್ಯ ಸರ್ಕಾರ ಅದನ್ನು ನೋಟಿಫಿಕೇಶನ್ ಕೈ ಬಿಡಬೇಕು ಅಂತೇಳಿ ಮನವಿಯನ್ನು ಕೂಡ ಒಂದು ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅದೇ ರೀತಿ ತಮಗೆಲ್ಲ ಗೊತ್ತಿರುವಂತೆ ಮೊನ್ನೆ ಇದೇನು ರಾಜ್ಯಸಭಾ ಸದಸ್ಯರಾಗಿ ನಿಯುಕ್ತಿ ಆದಂಥ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವಂಥ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಕೂಡ ಒಂದು ಕೇಂದ್ರದ ಟೂರಿಸಂ ಮಿನಿಸ್ಟರ್ ಆದಂಥ ರೆಡ್ಡಿಯವರನ್ನು ಭೇಟಿಯಾಗಿ ಕ್ಷೇತ್ರದ ಮಹಿಮೆ ಬಗ್ಗೆ ತಿಳಿಸಿ ಆ ಯಾವುದೇ ಕಾರಣಕ್ಕೂ ಆ ಕ್ಷೇತ್ರವನ್ನು ಟೂರಿಸಂ ಕ್ಷೇತ್ರವಾಗಿ ಮಾಡಬಾರದಂತ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು
ಕೇಂದ್ರ ಸರ್ಕಾರದ ನಿರ್ಣಯವನ್ನು ವಿರೋಧಿಸಿ ಸಂಪೂರ್ಣ ಜೈನ ಸಮಾಜ ಸಕಲ ಜೈನ ಸಮಾಜ ವತಿಯಿಂದ ನಮ್ಮ ಲೋಕಸಭಾ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವ ಸಕಲ ಜೈನ ಸಮಾಜ ವತಿಯಿಂದ ದಿನಾಂಕ 25/12/22 ರವಿವಾರ ದಿವಸ ಒಂದು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ದೊಡ್ಡ ಪ್ರಮಾಣದ ರ್ಯಾಲಿ ಹಾಗೂ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಆ ಒಂದು ರ್ಯಾಲಿ ಅಥವಾ ಸಮಾವೇಶದಲ್ಲಿ ಕನಿಷ್ಠ ಪಕ್ಷ ಒಂದು 10,000 ಜನ ಅಲ್ಲಿ ಸೇರ್ತಾ ಇದ್ದಾರೆ. ಅದೇ ಪ್ರಕಾರ ನಮ್ಮ ಕೊಲ್ಲಾಪುರದ ಮಠದ ಪರಮ ಪೂಜ್ಯ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಗಳು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ನಂದನೀಯ ಪರಮ ಪೂಜ್ಯ ಜನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಜನಪ್ರತಿನಿಧಿಗಳು ಕೂಡ ಅಂದರೆ ಮಾಜಿ ಶಾಸಕರು ಇರ್ಬೋದು ಅಥವಾ ಈಗಿನ ಶಾಸಕರು ಇರ್ಬೋದು ಅಥವಾ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು ಇರ್ಬೋದು ಎಲ್ಲ ಸಮಸ್ತ ಸಮಾಜದ ಎಲ್ಲ ಬಾಂಧವರು ಆ ರ್ಯಾಲಿಯಲ್ಲಿ ಭಾಗವಹಿಸಿ ನಮ್ಮ ಮನವಿಗೆ ಸ್ಪಂದಿಸಿ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಆ ಕ್ಷೇತ್ರವನ್ನು ಪವಿತ್ರವಾದ ಸಿದ್ಧ ಕ್ಷೇತ್ರ ಹಾಗೆ ಮುಂದುವರಿಬೇಕಂತೇಳಿ ಮಾಡುವ ಒಂದು ಇಚ್ಛೆ ಅದ. ಆ ರೀತಿ ಒಂದು ಪ್ರತಿಭಟನೆಯನ್ನು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆಲ್ಲರ ಸಹಕಾರ ಸಮಸ್ತ ಸಮಾಜಗಳ ಸಹಕಾರ ನಮಗೆ ಅವಶ್ಯಕ ಅದ. ಆ ರೀತಿ ಎಲ್ಲರೂ ಸಹಕರಿಸಿ ಒಂದು ಈ ಕೆಲಸವನ್ನು ಯಶಸ್ವಿಯಾಗಿ ಮಾಡೋಣ ಅಂತೇಳಿ ಆಶಿಸ್ತೇನೆ. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಸದಸ್ಯ ರಣಜಿತ್ ಸಂಗೊಳ್ಳೆ, ಡಾಕ್ಟರ್ ಪದ್ಮರಾಜ ಪಾಟೀಲ್, ವರ್ಧಮಾನ ಸದಲಗೆ, ದರ್ಶನ್ ಉಪಾಧ್ಯೆ ಮುಂತಾದವರಿದ್ದರು.